ಅವಾಗೇನೋ ಅವಾಗ ಅವಾಗ ಅಲ್ಲಲ್ಲಿ ಕಾಣಿಸ್ಕಂತಿದ್ರಿ, ಅವಾಗ ನಾವಿಬ್ರು ಇನ್ನ ಲವರ್ಸ್. ನಾನು ಒಬ್ಳುಗೆ ಮಾತಾಡ್ಕೊಂಡು ಸುಮ್ನಾಗ್ತಾ ಇದ್ದೆ, ಇವಾಗ ನಮ್ಮಿಬ್ರಿಗು ಮದ್ವೆ ಆಗೈತೆ ಸರ್. ಈಗ್ಲೂ ನೀವ್ ಹಿಂಗ್ ಕಾಣಿಸ್ಕೊಂಡ್ರೆ ಹೆಂಗೆ ಸರ್? ಅಥವಾ ಬಿಸಿ ಸರ್ ಏನನ್ನ ದಿಟ್ಟವಾಗ್ಲು ಬಂದವ್ರ? ಕೊಡ್ತೀನಿ, ಪರವಾಗಿಲ್ಲ ಅಮ್ಮ, ನಾನ್ ಇಡ್ತೀನಿ. ನಾನ್ ಇಡ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ವಾ? ಬಿಡಿ ಅಮ್ಮ, ನಾನೇ ತಗೊಂಬರ್ತಾ ಇದ್ದೀನಲ್ಲ. ಮೊದ್ಲು ಅದನ್ನ ಒಳಗ್ ಹಾಕು. ರಚನಾ ಹೇಗಿದ್ಯಮ್ಮ? ಆಂಟಿ ಚೆನ್ನಾಗಿದ್ದೀನಿ. ಸ್ಟಡೀಸ್ ಎಲ್ಲ ಹೇಗ್ ನಡೀತಾ ಇದೆಮ್ಮ? ಚೆನ್ನಾಗಿ ನಡೀತಿದೆ. ಹಿಮಾನಿ ಹೇಗಿದ್ದಾಳೆ ಆಂಟಿ? ಚೆನ್ನಾಗಿದ್ದಾಳೆ. ಈತೀಚೆಗೆ ಮನೆಗೆ ಬರ್ತಿಲ್ಲಲ್ಲಮ್ಮ, ಸ್ವಲ್ಪ ಬಿಸಿ ಇದ್ದೆ. ರಚನಾ ಏನಮ್ಮ ಅದು ಕೊರಳಲ್ಲಿ ಏನೋ ಹಾಕೊಂಡಿದ್ಯಾ? ಹಾ, ಅದು ಏನ್ ಗೊತ್ತಾ, ರಚನಾದು ಫೇವರೇಟ್ ದಾರ. ಅನಿಕಾ, ಅಲ್ಲಿ ಕೂತಿರೋರ್ನೆಲ್ಲ ಗಮನಿಸ್ ಹೋಗು. ಅಜ್ಜಿ, ಅದನ್ನೆಲ್ಲ ಗಮನಿಸಿದೀನಿ. ಆದ್ರೆ ಇವರು ರಚನಾಗೆ ಯಾವ ದಾರ ಅಂತ ಕೇಳಿದ್ರಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಅದು ನಾವ್ ದೇವಸ್ಥಾನಕ್ ಹೋಗಿದ್ವಿ, ಆಂಜನೇಯನ್ ಪ್ರಸಾದ. ಆಂಜನೇಯಂದ ತೋರ್ಸು ಒಂದ್ಸಲ ನೋಡೋಣ. ನಾನು ಆಂಜನೇಯನ್ ಭಕ್ತೆ, ಶನಿವಾರ ಶನಿವಾರ ದೇವಸ್ಥಾನಕ್ ಹೋಗಿ ಬರ್ತೀನಿ. ಅನಿಕಾ, ಇದನ್ನ ಪುರೋಹಿತರ್ ಕೊಟ್ಬಿಡು. ಅದು ಹಾಗೆಲ್ಲ ಹೊರಗಡೆ ತೋರ್ಸೋ ಹಾಗಿಲ್ಲ, ಎಕ್ಸಾಮ್ಗೋಸ್ಕರ ಬೇಡ್ಕೊಂಡಿದ್ದಾಳೆ. ನೀವ್ ಕೂತ್ಕೊಳ್ಳಿ, ನಾ ಒಂದ್ ನಿಮಿಷ ಬರ್ತೀನಿ. ರಚನಾ ಬಾ. ಏನು ರಚನಾ, ಕ್ವಶನ್ ಕೇಳಿದ್ರೆ ಎಲ್ಲ ಅವ್ರ ಅಮ್ಮನೇ ಆನ್ಸರ್ ಮಾಡ್ತಾ ಇದಾರ? ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಅನಿಕಾ, ನಿನ್ಗೆ ಕೆಲವು ಸೂಕ್ಷ್ಮಗಳು ಅರ್ಥ ಆಗೋದಿಲ್ಲ, ಸೊ ನೀನ್ ಮಾತಾಡದೆ ಇರೋದೇ ಒಳ್ಳೇದು. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಐ ಅಂಡರ್ಸ್ಟ್ಯಾಂಡ್. ಇನ್ಮೇಲೆ ಅನ್ನೆಸೆಸರಿ ಎಲ್ಲ ಮಾತಾಡಲ್ಲ. ಥ್ಯಾಂಕ್ ಯು ವೆರಿ ಮಚ್. ಈಗ ಗೊತ್ತಾಯ್ತೇನೆ ನಿನ್ಗೆ, ನಾನ್ ಯಾವ ಯಾವಾಗ್ಲೂ ನಿನಗ್ ಬೈತಾಡ್ತೇನೆ ಅಂತ. ಅಲ್ಲ, ಸ್ವಲ್ಪ ಬುದ್ಧಿನೇ ಇಲ್ವಾ ನಿನ್ಗೆ? ನಮ್ಮ ಮಾನ ಮರ್ಯಾದೆನ ಹರಾಜಾಕ್ಬೇಕು ಅಂತಿದ್ಯಾ ಹೇಗೆ? ಅಮ್ಮ, ಮಾತಾಡ್ಬೇಡ ನೀನು. ಈಗ್ಲೇ ಎಲ್ರು ಮಗಳಗ್ ಮದ್ವೆ ಮಾಡದೆ ಮಗನಗ್ ಮದ್ವೆ ಮಾಡಿದೀರಾ ಅಂತ ಕೇಳ್ತಾ ಇದ್ದಾರೆ. ಇನ್ ನೀನ್ ವಿಷಯನ ಗೊತ್ತಾದ್ರೆ? ಗೊತ್ತಾದ್ರೆ ಏನಮ್ಮ, ಇವತ್ತಲ್ಲ ನಾಳೆ ಗೊತ್ತಾಗ್ಲೇಬೇಕು ತಾನೆ. ಯಾರಿಗೋಸ್ಕರನೋ ನಾನು ಭಯ ಪಟ್ಕೊಂಡ್ ಬದ್ಕಕ್ ಆಗಲ್ಲ ಅಮ್ಮ. ಹಲ್ಲು ಉದುರಿಸ್ತೇನೆ. ನೀನ್ ಹೀಗ್ ಹಠ ಮಾಡಿನಿ ಇವತ್ತು ಈ ಸ್ಥಿತಿಗೆ ಬಂದ್ ನಿಂತಿರೋದು? ಅಮ್ಮ, ನನ್ ಸ್ಥಿತಿ ಬಗ್ಗೆ ನಂಗೆ ರಿಗ್ರೆಟ್ ಇಲ್ಲ. ಇದ್ರೂ ನಿಮ್ ಭುಜದ ಮೇಲೆ ಬರ್ಕೊಂಡು ಹತ್ತು ಕದ್ದು ನಾನೇ ಗೋಳಾಡ್ತಿಲ್ವಲ್ಲ, ಮತ್ ಯಾಕೆ ಕೂಗಾಡ್ತೀರಾ? ರಚನಾ, ಮಾತು ಜಾಸ್ತಿ ಆಯ್ತು ನಿಂದು. ನನ್ ಹತ್ರ ತಲಹರಟೆ ಮಾತಾಡ್ಬೇಡ ನೀನು. ಈಗ ಎಲ್ರಿಗೂ ಡೌಟ್ ಬಂದಿದೆ. ಮೊದ್ಲೇ ನಿನ್ ಮದ್ವೆ ಬಗ್ಗೆ ಎಲ್ರು ತಲೆ ಕೆಡಿಸ್ಕೊಂಡಿದ್ದಾರೆ. ದಯವಿಟ್ಟು ಬೀದಿಲಿ ನನ್ ಮಾನನ ಹರಾಜ್ ಹಾಕ್ಬೇಡ, ಕೈ ಮುಗಿದ್ ಕೇಳ್ಕೊತೀನಿ. ಅಮ್ಮ, ಇದ್ರಲ್ಲಿ ನಂದು ಏನ್ ತಪ್ಪಿದೆ? ಅದನ್ನ ಆ ಬೀದಿ ಪೊರ್ಕಿ ಜೊತೆ ಊಸುತ್ತ ಮುಂಚೆ ಕೇಳ್ಬೇಕಾಗಿತ್ತು ನೀನು. ಅಮ್ಮ, ಅಮ್ಮನ್ನ ಹಾಗೆಲ್ಲ ಅನ್ಬೇಡಿ ನೀವು ಪ್ಲೀಸ್. ರಚನಾ, ಅತ್ತೆ ನೀವ್ ಇಲ್ಲಿದ್ದೀರಾ? ನಾ ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಅತ್ತೆ, ಆಲ್ರೆಡಿ ಜನ ಗುಸುಗುಸು ಅಂತ ಮಾತಾಡ್ತಿದ್ದಾರೆ, ನೀವ್ ಅಲ್ಲಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. ರಚನಾ, ನೀ ಹೋಗು, ಬನ್ನಿ ಅತ್ತೆ. ವಾವ್ ಕಮಲಿ, ಸಕ್ಕದ ಕಾಣಿಸ್ತಿದ್ಯಾ. ನೀನಾನಿಕಾ? ನೀನಾ ಅಂದ್ರೆ ಬೇರೆ ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ? ಓ, ಋಷಿನೇ ಇರ್ಬೇಕು ಅಲ್ವಾ?
ನಾಚಿಕೆ. ರಿಷಿನ ಈಗ ನೋಡಿದ್ರೆ ಕ್ಲೀನ್ ಬೋಲ್ಡ್ ಆಗ್ಬಿಡ್ತಾನೆ. ನೀನ್ ಸುಮ್ಕಿರವಿ, ನನ್ ಮನೆ ಕೆಲ್ಸದವಳ ಹಾಗೆ ಬಂದವಳು ನೀನು. ನಿನಗೆ ರಿಷಿ ಬಗ್ಗೆ ಮಾತಾಡಿದ್ರೆ ಕೆನ್ನೆ ಕೆಂಪಾಗುತ್ತೇನೆ. ರಚನಾ, ಏನಾಯ್ತವಿ, ಯಾಕೆ ಅಳ್ತಿದ್ಯಾ? ಕಮಲಿ, ಅನಿಕಾ, ರಚನಾಗೆ ಏನಾಯ್ತು? ನನ್ನ ಕೇಳಿದ್ರೆ ನಾನು ಇಲ್ಲೇ ಇದ್ನಲ್ಲ ಕಮಲಿ. ಮೋಸ್ಟ್ಲಿ ತಾರಾ ಆಂಟಿನೇ ಬೈದಿರ್ಬೇಕು, ಇನ್ನೇನಾಗಕ್ ಸಾಧ್ಯ? ಇವಳು ತಾಳಿನ ಆಚೆ ಕಾಣೋ ಹಂಗ ಹಾಕೊಂಡು ಓಡಾಡ್ತಾ ಇರ್ತಾಳೆ, ತಾರಾ ಆಂಟಿ ಉಗ್ದಿರ್ತಾರೆ ಅಷ್ಟೇ. ನೀನ್ ನನ್ ವಿಷಯದಲ್ಲಿ ತಲೆ ಹಾಕ್ಬೇಡ, ಮೊದ್ಲು ಹೋಗಿಲ್ಲಿಂದ. ಅಯ್ಯೋ, ನಾನ್ ಏನಾದ್ರೂ ತಪ್ಪು ಹೇಳಿದ್ನ ರಚನಾ? ಅನಿಕಾ, ಸರಿ ಬಿಡಿ, ನಾನು ಇಲ್ಲಿಂದ ಹೋಗ್ತೀನಿ. ರಚನಾ, ಈಗ್ಲಾದ್ರೂ ಹೇಳವಿ, ಏನಾಯ್ತು? ಕಮಲಿ, ಆ ಅಮ್ಮರಿಂದ ನನ್ನ ಲೈಫೇ ಹಾಳಾಯ್ತು, ಇನ್ನೇನ್ ಹೇಳಿ? ಅಯ್ಯೋ ರಚನಾ, ಬಿಡ್ತು ಅನ್ನವಿ, ಅದೇನದು ಹಾಳು ಮಾಡ್ಬಿಟ ಅಂತಲ್ಲವ, ಮನೆಯಾಗೆ ಪೂಜೆ ಮಾಡಿಕೊಂಡಿರುವಾಗ. ಏನ್ ಪೂಜೆ ಇಟ್ಕೊಂಡ್ರೆ ಏನ್ ಪ್ರಯೋಜನ ಕಮಲಿ? ನಮ್ಮ ಅಮ್ಮಗೆ ಅವ್ರ ಮಗಳನ್ನ ಹೇಗ್ ಟ್ರೀಟ್ ಮಾಡ್ಬೇಕು ಅಂತಾನೆ ಗೊತ್ತಿರ್ವಲ್ಲ. ಹಾಯ್ ರಿಷಿ, ಯಾರನ್ನ ಹುಡುಕ್ತಿದ್ಯಾ? ನನ್ನ ಅಲ್ವಾ? ಹಾ, ನಿನ್ನೆ ಹುಡುಕ್ತಾ ಇದ್ದೆ. ಅನಿಕಾ ಇನ್ನ ಏನು ಕಿತಾಪತಿ ಮಾಡಿಲ್ವಲ್ಲ ಅಂತ. ಹೇ, ಜಸ್ಟ್ ಕಿಡಿಂಗ್. ಕಮಲಿ ಅವರಲ್ಲಿ? ಕಮಲಿನ ರೂಮ್ ಅಲ್ಲೇ ಇರ್ಬೇಕು. ಬೈ ದಿ ವೇ ರಿಷಿ, ಯು ಲುಕ್ ಆಸಮ್. ಥ್ಯಾಂಕ್ ಯು. ಏನಾಯ್ತು, ಯಾಕೊಬ್ಬರೇ ನಿಂತೀರಾ? ಏನಿಲ್ಲ, ಪೂಜೆಗೆ ಟೈಮ್ ಆಗ್ತಿದ್ಯಲ್ಲ. ಎಲ್ಲವಳು? ಸರಿ, ನೀನ್ ಹೇಳ್ತೀನ. ಏನಾಯ್ತು? ಏನಿಲ್ಲಮ್ಮ, ಹೆಂಡತಿ ಅಂದ್ರಲ್ಲ, ಕೇಳೋದಕ್ ಹೊಸದಾಗಿತ್ತು. ನಾನ್ ಕರಿತೀನಿ, ಹೋಗಿ. ನಮಸ್ಕಾರ. ಹಾಯ್ ನಿಂಗೆ. ಹಾಯ್ ಸರ್. ಚೆನ್ನಾಗಿದ್ರ ತಾರ? ಹಾ, ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲರೂ ಇಲ್ಲೇ ಇದ್ದೀರಾ? ಎಲ್ಲಿ ನನ್ ಮೊಮ್ಮಗಳು ಕಾಣಿಸ್ತಾನೆ ಇಲ್ವಲ್ಲ? ನಿಮ್ ಮೊಮ್ಮಗಳು ಅಲಂಕಾರ ಇನ್ನು ಮುಗದೇ ಇಲ್ವಲ್ಲ, ಅವಳು ಬರ್ತಾಳೆ, ನೀವು ಬನ್ನಿ. ಕಮಲಿ. ಅಜ್ಜಿ, ತಾತಯ್ಯ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಹೆಂಗಿದ್ಯವಿ? ನಾನಿನ್ನ ಆ ಪ್ರಶ್ನೆ ಕೇಳ್ಬೇಕು, ನೀನ್ ಕೇಳ್ತಿದ್ಯಾ? ನಂಗೇನ್ ಕಮಲಿ, ನೀನ್ ಇಲ್ಲ ಅಂತ ಮನ್ಯಾಗ ಹೊಸಿ ಬೋರು, ಅದ್ ಬಿಟ್ರೆ 6 ಹೊತ್ತು 8 ಹೊತ್ತು ನಿದ್ದೆ ಸಂದಕ್ ಮಾಡ್ತೀನಿ. ಕಮಲಿ, ಹೆಂಗಿದ್ಯಾ ಕಂದ? ನಾನ್ ಬೊಂಬಟ್ಟಾಗಿವ್ನಿ ಅಜ್ಜಿ. ನನಗೂ ನಿನ್ನ ಅಜ್ಜಿಗೂ ಬೇಕಾಗಿರೋದು ಅಷ್ಟೇ ಕಣಮ್ಮ. ನವದಂಪತಿಗಳಿಗೆ ಒಳ್ಳೇದಾಗ್ಲಿ ಅಂತ ಮಹಾಗಣಪತಿ ನವಗ್ರಹ ಸಮೇತ ಸತ್ಯನಾರಾಯಣ ಪೂಜೆನ ಈಗ ನೆರವೇರಿಸ್ತಾ ಇದೀವಿ. ಓಂ ಶುಕ್ಲಾಂಬರ ರಮ್ಯಷ್ಟಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ಗಣಾನಾಂತ್ವಾ ಗಣಪತಿ ಕಂವಾಮಹೇ ಕವಿಂ ಕವೀನಾ ಉಪವತ್ಸವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶಿವನ್ನೋ ದ್ವಿಜಿರಿ ಸಾಧನಂ ಮಹಾಗಣಾಧಿಪತಿಯೇ ಇದಂ ನಮಃ ಅಭೋಪಸ್ಪೃಶ್ಯಾಃ ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ನಮಃ. ಶ್ರೀಮತಿಯವರ ಹಣೆ ಕುಂಕುಮ ಇಡಿ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತಿ ನಾಮ ಸ್ಮರಾಮಿ. ಯಜಮಾನರ ಹಣೆ ಕುಂಕುಮ ಇಡಿ.
ಶತಮಾನಂ ಭವತಿ ಶತಾಯತ್ಪುರುಷ ಶತೇಂದ್ರಿಯಾಯುಸ್ದೇವೇಂದ್ರಿಯೇ ಪ್ರತಿತಿಷ್ಠತಿ ದೀರ್ಘಮಾಯುಃ. ಈಗ ಮೊದಲು ಮಹಾಗಣಪತಿ ಪೂಜೆ ಆಗುತ್ತೆ. ಓಂ ಸುಮುಖಾಯ ನಮಃ, ಅಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ನಿಕಟಾಯ ನಮಃ, ವಿಘ್ನ ವಿನಾಶಕಾಯ ನಮಃ, ಶ್ರೀಮನ್ ಮಹಾಗಣಾಧಿಪತಯೇ ಇದನ್ನ ಮಮ ಇತಿ ಪುಷ್ಪಾರ್ಚನಂ ಸಮರ್ಪಯಾಮಿ. ಓಂ ದಶಾಂಗಂ ಗುಗ್ಗುರೋಪೇತಂ ಸುಗಂಧಿಂ ಚ ಮನೋಹರಂ ಅಪಿಲಾಗತ ಸಂಯುಕ್ತಂ ರೂಪೋಯಂ ಪ್ರತಿಹೃತಾಂ. ಓಂ ಅಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಃ ನಿರ್ವಿಘ್ನಂ ಗುರುವೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ರೂಪಮಾಗ್ರಾಪಯಾಮಿ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋದಯಾತ್. ಕಂಕಣಮಂದನ ಮೂರ್ತೋಸ್ತು ಮೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನೀ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಕಂಕಣ ಬಂಧನ ಮೂರ್ತೋಸ್ತು ಮೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋದಯಾತ್. ಇತಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಶತ ಅಷ್ಟೋತ್ತರ ನಾಮಾವಳಿ. ಒಂದೊಂದ ಪೂಜೆ ಅರ್ಪಿಸ್ತಾ ಹೋಗಿ ಸ್ವಾಮಿಗೆ. ಓಂ ಸತ್ಯದೇವಾಯ ನಮಃ, ಓಂ ಸತ್ಯಾತ್ಮನೇ ನಮಃ, ಓಂ ಸತ್ಯಭೂತಾಯ ನಮಃ, ಓಂ ಸತ್ಯನಾಥಾಯ ನಮಃ, ಓಂ ಸತ್ಯನಿಧಯೇ ನಮಃ, ಓಂ ಸತ್ಯಕರ್ಮಣೇ ನಮಃ, ಓಂ ಸತ್ಯನಿಧಯೇ ನಮಃ. ಈಗ ಸತ್ಯನಾರಾಯಣ ಸ್ವಾಮಿ ರಥಕಥೆ ಶುರು ಮಾಡ್ತೀನಿ, ಎಲ್ಲರೂ ಭಯಭಕ್ತಿಯಿಂದ ಕೇಳಿಸ್ಕೊಬೇಕು. ಸರಮ್ಮ ಶ್ರೀ ಸತ್ಯನಾರಾಯಣ ರಥಕಥಾ ಮೊದಲನೇ ಅಧ್ಯಾಯ ಪಾರಂಭೇ ವಿನಿಯೋಗ. ನೈಮಿಷಾರಣ್ಯ ವಾಸಿಗಳಾದ ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪೌರಾಣಿಕೋತ್ತಮರಾದ ಸೂತ ಮಹಾಋಷಿಯನ್ನು ಕುರಿತು ಎಲೆ ಮುನಿವರಯ್ಯ ಯಾವ ರಥಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನು ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು. ಸೂತರು ಶೌನಕಾದಿಗಳನ್ನು ಕುರಿತು ಎಲೆ ಮುನಿವರಿಗಳೇ ಆಲಿಸಿರಿ, ಭಗವಂತನಾದ ಶ್ರೀಮನ್ ನಾರಾಯಣನು ಪೂರ್ವದಲ್ಲಿ ದೇವ ಮಹಾಋಷಿ ನಾರದರಕ್ಕೆ ಯಾವುದನ್ನು ಹೇಳಿದನೋ ಆ ಸಮಸ್ತವನ್ನು ನಿಮಗೆ ಹಾಗೆ ನುಡಿಯುವೆನು. ಏನಮ್ಮ ರಚನಾ ಇತ್ತೀಚೆಗೆ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಹಾ ಆಂಟಿ, ಸತ್ಯನಾರಾಯಣ ಕತೆ ಕೇಳಿಸ್ಕೊಳ್ಳಿ. ಏನ್ ತರವ್ರೆ, ನಿಮ್ ಮಗಳಿಗೆ ಮಾತಾಡಿಸಿದ್ರು ಮಾತಾಡ್ದಿರಂಗ್ ಹೋಗ್ತವಳೆ, ಏನಾಯ್ತು ಅವಳಿಗೆ? ಅದು ಅವಳಿಗೇನು ಆಗಿಲ್ಲ, ಬೆಳಗಿಂದ ಓದ್ತಾ ಇದ್ಲಲ್ಲ, ಸ್ವಲ್ಪ ತಲೆನೋವು ಅಂತ ಅನ್ಸುತ್ತೆ. ಈಗಿನ ಮಕ್ಳು ನಿಮ್ಗೆ ಗೊತ್ತಲ್ಲ, ಪೂಜೆ ಪುನಸ್ಕಾರ ಅಂದ್ರೆ ಸ್ವಲ್ಪ ದೂರನೇ ಇರ್ತಾರೆ. ನೀವ್ ಕತೆ ಕೇಳಿಸ್ಕೊಳ್ಳಿ. ರಚನಾ ಕೊರಳನ್ ಗಮನಿಸಿದ್ರ ಅದು ದೇವ್ರ ದಾರ ಅಲ್ಲ ರೀ, ತಾಳಿ ಇದ್ದಾಗಿತ್ತು. ತಾರ ನೋಡೋಕೆ ಬಿಡ್ಲಿಲ್ಲ, ಏನೋ ಮುಚ್ಚಿರ್ತಿದಾರೆ ನಮ್ಮಿಂದ. ನನಗೂ ಹಾಗೆ ಅನ್ನಿಸ್ತು. ನಾವು ಮಾತಾಡಕ್ ಬಂದಾಗ ಯಾಕೆ ಅವಳನ್ನ ಕಳಿಸ್ಬೇಕಾಗಿತ್ತು? ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭ ಉಪಾಯ ಇಲ್ಲವೆಂದು ಶ್ರೀಮನ್ ನಾರಾಯಣನು ನಾರದಿಗೆ ಹೇಳಿದನೆಂದು ಶೌನಕಾದಿಗಳಿಗೆ ಸೂತ ಮಹಾರ್ಷಿಯರು ಹೇಳಿದ್ದೆಂಬುದಲ್ಲಿ ಸಂದಪುರಾಣದ ರೇವಾಖಂಡದ ಮೊದಲನೇ ಅಧ್ಯಾಯ ಸಮಾಪ್ತಿಗೊಂಡಿದೆ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋದಯ ಆತ್. ಇತಿ ಪ್ರಥಮ ಅಧ್ಯಾಯ ಮಂಗಳ ನೀರಾಂಜನಂ. ಓಂ ಕರ್ಪೂರ ಘೋರಂ ಗಣಾವತಾರಂ ಕೇಂದ್ರಾರಂ ಸಂಸಾರ ದಾಂಬೆ ಸರಮಾಮಿ ಸವಿತಾರಣಾಮಿ. ಓಂ ವೇದೋಕ್ತ ಉತ್ತರತರ ಮಂಗಳ ನೀರಾಂಜನಂ ದರ್ಶಯಾಮಿ.
ಈಗ ಸತ್ಯನಾರಾಯಣ ಸ್ವಾಮಿ 5ನೇ ಮತ್ತು ಕೊನೆಯ ಅಧ್ಯಾಯದ ರಥಕತೆ. ಭೂತ ಪುರಾಣಿಕರು ಮತ್ತೆ ಹೇಳುತ್ತಾರೆ, ಎಲೈ ಶೌನಕಾದಿ ಋಷಿಗಳಿರೇ ಕೇಳಿರಿ, ನಾನು ನಿಮಗೆ 2ನೇ ಸಲ ಇನ್ನೂ ಒಂದು ಇತಿಹಾಸ ಹೇಳುತ್ತೇನೆ. ಪೂರ್ವದಲ್ಲಿ ಅಂಗದ್ವಜನೆಂಬ ರಾಜನು ಸತ್ಯನಾರಾಯಣ ಸ್ವಾಮಿ ರಥದ ಪ್ರಸಾದ ತ್ಯಾಗ ಮಾಡಿದ್ದರಿಂದ ಅತಿಯಾದ ದುಃಖವನ್ನು ಹೊಂದಿದನು. ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳುದೆಂಬಲ್ಲಿ 5ನೇ ಅಧ್ಯಾಯ ಸಮಾಪ್ತಿಗೊಂಡಿದೆ. ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹೇ ತನ್ನ ವಿಷ್ಣು ಪ್ರಚೋದಯಾತ್ ರಥಕಥಾಂ ಪೂಜಾಂ ಸಮರ್ಪಯಾಮೇ ನಂತರ ಮಹಾಮಂಗಳ ನೀಲಾಂಜನಂ. ಕಂಬಿಯವರೇ, ಮದುವೆ ಆದ್ಮೇಲೆ ಮೊದಲನೇ ಪೂಜೆ ಈ ತರದ್ದು ಒಂದು 100,000 ಪೂಜೆಗಳಾಗಿ. ಏನ ಪರಿಷಿ, ನನ್ನ ಮೊಮ್ಮಗಳ ಕಿವಿನಲ್ಲಿ ಗುಸ್ಗುಸು ಅಂತ ಇದೆಯಾ? ಅಯ್ಯೋ ಯಾಕೆ ಕೇಳ್ತೀರ ತಾತ, ಅವ್ರು ಮಾಡೋ ರೊಮ್ಯಾನ್ಸ್ ನೋಡಕ್ಕಾಗಲ್ಲ. ಏ, ನಮ್ ರೊಮ್ಯಾನ್ಸ್ ನೀನ್ ಯಾರು ನೋಡು ಅಂತ ಹೇಳಿದ್ದು? ಕಮಾನ್ ಋಷಿ, ನಾನ್ ತಮಾಷೆ ಮಾಡ್ದೆ, ನೀನ್ ಸೀರಿಯಸ್ ಆಗಿ ತಗೋಬೇಡ. ಓಂ ಪ್ರಾಣಾಯ ಸ್ವಾ, ವ್ಯಾಣಾಯ ಸ್ವಾ, ಸುಮಾನಾಯ ಸ್ವಾ, ಪ್ರಾಣಾಯ ಸ್ವಾ, ಬ್ರಹ್ಮಣೇ ನಮೋ ನಮಃ. ಮಹಾಸಮಾದಂಶಂ ನೈವೇದ್ಯಂ ಸಮರ್ಪಯಾಮಿ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋದಯಾತ್ ನಂತರ ಮಂಗಳ ನೀಲಾಂಜನಂ. ಮಹಾಮಂಗಳಾರತಿ ಆಗುತ್ತೆ, ಎಲ್ಲರೂ ಎದ್ದು ನಿಂತ್ಕೊಳ್ಳಿ ಮಾಡಿ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿನಾಥ ಪ್ರದಾಯನ ಶ್ರೀಮನ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಭಗವಾನ್ ವಿಷ್ಣುಂ ಮಂಗಳಂ ಗಡಧ್ವಜ ಮಂಗಳಂ ಪುಂಡರೀಕಾಯ ಮಂಗಳಂ ಮಂಗಳಂ. ಉತ್ತರ ಉತ್ತರ ವೇದೋಕ್ತ ಮಹಾಮಂಗಳ ನೀರಾಂಜನಂ ದರ್ಶಯ. ದಂಪತಿ ಇಬ್ರು ನನ್ನ ಆರ್ತಿ ಕೊಡಿ ಎಲ್ಲರಿಗೂ.